ನನ್ನ ಮಕ್ಕಳು ಬಂದ್ಬಿಟ್ಟು ಸ್ಕೂಲಿಗೆ ಕಳಿಸಬೇಕಂದ್ರೆ ನಮಗೆ ಇಷ್ಟ ಇದೆ ಆದರೆ ನಮಗೆ ಏನು ಬೇಕು ಸುರಕ್ಷತೆ ಬೇಕು ಭದ್ರತೆ ಬೇಕು ನಮಗೆ ಬಂದಿ ಅವರು ಟೀಚರ್ಸ್ ನಮಗೆ ಫುಲ್ಲು ನಮಗೆ ಸಪೋರ್ಟ್ ಕೊಡಬೇಕು ನಮಗೆ ಹೇಳಬೇಕು ಗ್ಯಾರಂಟಿ ಕೊಡಬೇಕು ನಾವೆಲ್ಲ ಇದೀವಿ ಮಕ್ಕಳನ್ನ ಸುರಕ್ಷಿತವಾಗಿ ನೋಡ್ಕೊಂತೀವಿ ಮತ್ತೆ ಆಟ ಆಡೋವಾಗ ಆಗಲಿ ಮತ್ತೆ ಊಟ ಮಾಡೋವಾಗಲೇ ಆಗಲಿ ಎಲ್ಲ ತರ ಸಿಸಿ ಕ್ಯಾಮೆರಾ ಎಲ್ಲ ಇರುತ್ತೆ ಅದನ್ನ ಸ್ವಲ್ಪ ನೋಡ್ಕೊಂಡು ಭದ್ರತೆ ಕೊಟ್ಟಿ ಮಕ್ಕಳನ್ನ ಸುರಕ್ಷಿತವಾಗಿ ಅವರು ನಾವೇ ಯಾವಾಗಲೂ ಇವಾಗ ಬಿಟ್ಬಿಟ್ ಬಂದಿದ ತಕ್ಷಣ ನಾವು ಅವರು ಒಂದು ಹ್ಯಾಂಡ್ ಓವರ್ ಅಲ್ಲಿ ಇರ್ತಾರೆ ಮಕ್ಕಳು ಯಾವ ತರ ನೋಡ್ಕೊಳ್ಬೇಕು ಅಂತ ಅವರು ಇಷ್ಟುವರೆಗೂ ನಾವು ಚಿಕ್ಕ ಮಕ್ಕಳು ಅವ್ರಿಗೆ ಅಷ್ಟು ಕಂಟ್ರೋಲಲ್ಲಿರಲ್ಲ ಟೀಚರ್ಸು ಯಾವಾಗೂ ಅವ್ರ ಜೊತೆ ಇರೋಕ್ಕಾಗಲ್ಲ ಮತ್ತು ಒಂದೊಂದು ಪೀರಿಯಡಲ್ಲೂ ಟೀಚರ್ಸ್ ಚೇಂಜ್ ಆಗ್ತಾ ಇರ್ತಾರೆ ಮತ್ತು ಅವ್ರನ್ನ ನೋಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ನಮ್ಮ ಮನೆ ಹತ್ರ ನೆಟ್ವರ್ಕೇ ಸಿಗಲ್ಲ ಆನ್ಲೈನಲ್ಲೇ ಮತ್ತು ನಮಗೆ ಆನ್ಲೈನಲ್ಲಿ ಕ್ಲಾಸಸ್ ತೊಗೊಳ್ಳೋದು ತುಂಬ ಕಷ್ಟ ಆಗ್ತಾ ಇದೆ ಸ್ಕೂಲ್ ಓಪನ್ ಮಾಡೋದ್ರಿಂದ ಈಸಿ ಆಗುತ್ತೆ ಬಿಕಾಸ್ ಟೀಚರ್ಸ್ ಫೇಸ್ ಟು ಫೇಸ್ ನಮಗೆ ಇದು ಹೇಳ್ಕೊಡ್ತಾರೆ ಆದರೆ ಪ್ರಾಬ್ಲಮ್ ಏನಂದರೆ ನಮಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಾಗಿ ಸ್ಯಾನಿಟೈಸರ್ ಮಾಡೋದಾಗಿ ಪಿ ಯು ಸಿ ಆಗಿ ಕೂಡ ಅವ್ರು ಕೂಡ ಅಷ್ಟು ಕಂಟ್ರೋಲಲ್ಲಿ ಇರೋಕ್ಕಾಗಲ್ಲ ಬಿಕಾಸ್ ಫ್ರೆಂಡ್ಸ್ ಬರ್ತಾರೆ ನಾವು ಏನೋ ಅವ್ರಿಗೆ ಸೋಷಿಯಲ್ ಇಂಟ್ರಾಕ್ಷನ್ ಮಾಡೋಕ್ಕೆ ಹೋಗ್ತೀರಿ ಇವಾಗ ಶೇಕ್ ಹ್ಯಾಂಡ್ ಮಾಡೋಕ್ಕೆ ಹೋಗ್ತೀರ ಇಲ್ಲ ಹಗ್ ಮಾಡೋಕ್ಕೆ ಹೋಗ್ತೀರಿ ಅವಾಗ ಅವ್ರಿಗೆ ಬರಬೇಡ ಅಂತ ಹೇಳೋಕ್ಕಾಗಲ್ಲ ಆಗೋಲ್ಲ ಸೊ ಒಂದು ವರ್ಷ ಮನೇಲಿರೋದ್ರಿಂದ ಯೂಸ್ಫುಲ್ ಆಗುತ್ತೆ ಸರ್ ಶಾಲಾ ಕಾಲೇಜು ಓಪನ್ ಮಾಡಬೇಕಾಗಿದೆ ಅದರಲ್ಲಿ ಫಸ್ಟು ಸ್ಯಾನಿಟೈಸರು ಮಾಸ್ಕು ಇದರೆಲ್ಲ ಸೋಷಿಯಲ್ ಡಿಸ್ಟೆನ್ಸ್ ಎಲ್ಲ ಮೈಂಟೈನ್ ಮಾಡಬೇಕು ಮತ್ತು ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಮಾಡೋದ್ರಿಂದ ಅನುಕೂಲ ಇಲ್ಲ ಯಾಕಂದರೆ ಕೆಲವು ವಿಷಯ ಅರ್ಥ ಆಗುತ್ತೆ ಕೆಲವು ವಿಷಯ ಅರ್ಥ ಆಗೋದಿಲ್ಲ ಮತ್ತು ಈ ಟವರ್ ಪ್ರಾಬ್ಲಮ್ಮು ಅದರಿಂದ ಅವ್ರು ಕೆಲವು ವಿಷಯ ತಿಳಿಯುತ್ತೆ ಕೆಲವು ತಿಳಿಯೋದಿಲ್ಲ ಬ್ಯಾಚ್ ವೈಸ್ ಮಾಡಿ ಈಗ ಸಬ್ಜೆಕ್ಟು ಒಂದಿಷ್ಟು ಕ್ಲಾಸ್ ಅವ್ರಿಗೆ 9-10ರವರೆಗೆ ಮಾಡೋದು 8-9 ಹತ್ರವರೆಗೆ ಮಾಡೋದು ಮತ್ತು ಮಧ್ಯಾಹ್ನ ಒಂದು 3 ಆ ಥರ ಮಾಡಿ ಬ್ಯಾಚ್ ವೈಸ್ ಮಾಡಿ ಸೋಷಿಯಲ್ ಡಿಸ್ಟೆನ್ಸ್ ಮೈಂಟೈನ್ ಮಾಡಿ ಕ್ಲಾಸ್ಗಳು ನಡೆಸೋದ್ರಿಂದ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳಿಗೆ ಏನು ತಿಳಿತು ಏನು ತಿಳಿಲಿಲ್ಲ ಅನ್ನೋದಕ್ಕೂ ಅವ್ರು ಕೇಳ್ಕೊಳ್ಳೋದಕ್ಕೆ ಅಧ್ಯಾಪಕರಿಗೆ ಇವ್ರ ಹತ್ರ ಅನುಕೂಲ ಇಲ್ಲಾಂದರೆ ಇಲ್ಲಿ ಆನ್ಲೈನಲ್ಲಿ ನೋಡ್ತಾರೆ ಅವ್ರಿಗೆ ಮಕ್ಕಳಿಗೆ ಸಿಲೆಬಸ್ ಎಲ್ಲ ಚಾಪ್ಟರ್ ವೈಸ್ ಕಡಿಮೆ ಮಾಡಿಕೊಂಡು ಇನ್ನು ಮಿಕ್ಕಿದ್ದನ್ನ ಏನು ಇರುತ್ತೋ ಅದನ್ನು ನೆಕ್ಸ್ಟ್ ಮಾರ್ಚಿಗೆ ಎಕ್ಸಾಮ್ ಇರುತ್ತೆ ಅಂತ ಹೇಳಿದ್ದಾರೆ ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ಗಳು ಕಡಿಮೆ ಮಾಡಿಬಿಟ್ಟಿದ್ದಾರೆ ಮಕ್ಕಳು ಮೈಂಡಲ್ಲೂ ಅದು ಆಲೇ ಸೆಟ್ ಆಗಿಬಿಟ್ಟಿದೆ ನನ್ನ ಒಪಿನಿಯನ್ ಏನು ಅಂದರೆ ಮಕ್ಕಳು ಫ್ಯೂಚರ್ ಆಲೇ 6 ಮಂತ್ಸ್ ಕಡಿಮೆ ಆಗಿಬಿಟ್ಟಿದೆ ಈ ಅಕಾಡೆಮಿ ಬಿಟ್ಬಿಟ್ಟು 2020-21-22 ಅಕಾಡೆಮಿಗೆ 1 ಇಯರ್ ಮಾಮೂಲಿ ಎಕ್ಸಾಮ್ ಹೆಂಗಿರುತ್ತೋ ಅದೇ ಥರ ಎಕ್ಸಾಮ್ ಕ್ಲಾಸಸ್ ಅಟೆಂಡ್ ಮಾಡಿ ಎಕ್ಸಾಮ್ ಬರೆದ್ರೆ ಮಕ್ಕಳು ಫ್ಯೂಚರ್ ಒಳ್ಳೆ ನನ್ನ ಅಭಿಪ್ರಾಯ ಕಳಿಸೋಣ ಎಲ್ಲ ಮಕ್ಕಳಿಗೆ ಆದಂಗೆ ನಮ್ಮದು ಅಲ್ವಾ ಯಾಕೆ ಪ್ರೈವೇಟ್ ಶಾಲೆ ಅಲ್ವಾ ಗೌರ್ಮೆಂಟ್ ಶಾಲೆ ಅಲ್ಲ ನಾವು ಎದುರ್ಕೋಬೇಕಾಗಿತ್ತು ಅಂತ ಅಂದ್ಕೊಂಡು ಇದ್ದೀವಿ ಆದರೆ 21ರಿಂದ ಇನ್ನೂ ಅದು ಖಚಿತವಾಗಿ ಸರ್ಕಾರದಿಂದ ಆದೇಶ ಬಂದಿಲ್ಲ ಅನಿಸುತ್ತೆ ನನಗೆ ತಿಳಿದ ಮಟ್ಟಿಗೆ ಅದೇನಾದರೂ ಬಂದರೆ ಮುಂದೆ ಯೋಚನೆ ಮಾಡಿ ಕಳಿಸೋದ ಬೇಡ ಈಗ ಆನ್ಲೈನ್ ಕ್ಲಾಸ್ ನಡೀತಿದೆಯಲ್ಲ ಅದೇನು ಜಾಸ್ತಿ ಯೂಸ್ ಆಗ್ತಿಲ್ಲ ಒಂದೊಂದ್ಸಲ ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ ನೀಟಾಗಿ ಏನು ಹೇಳೋದು ಅರ್ಥ ಆಗಲ್ಲ ಆ ಥರ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಇವಾಗ 6 ಮಂತ್ಸಿಂದ ಮಾಡಿರೋದು ಏನು ನೀಟಾಗಿ ಗೊತ್ತಿಲ್ಲ ಎಲ್ಲೋ ಒಂದೊಂದು ಕ್ಲಾಸಸ್ ಅರ್ಥ ಆಗುತ್ತೆ ಬೇರೆ ಟೈಮಲ್ಲಿ ನೆಟ್ವರ್ಕ್ ಇಶ್ಯೂಸು ಟೀಚರ್ಸ್ದೇ ಇರುತ್ತೆ ಇಲ್ಲ ನಮ್ಮದು ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ ಅವಾಗ ಏನು ಗೊತ್ತಾಗಲ್ಲ ಹಾಗೆ ಡಿಸ್ಕನೆಕ್ಟ್ ಆಗುತ್ತೆ ಕ್ಲಾಸ್ ಎಲ್ಲ ಓಕೆ ಇನ್ನು ಬೆಂಗಳೂರಿನಿಂದ ಚಿನ್ಮಯಿ ಅಂತೇಳಿ ಕರೆ ಮಾಡಿದ್ದಾರೆ ನಮಸ್ತೆ ಚಿನ್ಮಯಿ ನಮಸ್ತೆ ಯಾವ ಕ್ಲಾಸು ನೈನ್ತ್ ಸ್ಟ್ಯಾಂಡರ್ಡ್ ಸ್ಕೂಲ್ ಶುರು ಆಗ್ತಾ ಇದೆ ಖುಷಿ ಆಗ್ತಾ ಇದೆಯಾ ಖುಷಿನೂ ಆಗ್ತಾ ಇದೆ ಒಂದ್ ಕಡೆ ಬೇಜಾರು ಆಗ್ತಾ ಇದೆ ಬೇಜಾರಾ ಯಾಕೆ ಅಂದ್ರೆ ಈಗ ನಾವು ಸ್ಕೂಲ್ ಅಲ್ಲಿ ಇರ್ಬೇಕಾದ್ರೆ ಮಾಸ್ಕ್ ಯಾವಾಗ್ಲೂ ಹಾಕೊಂಡಿರಕ್ ಆಗಲ್ಲ ಅದನ್ನ ಬಿಚ್ಚದಾಗ್ಲಿ ತೆಗಿಯೋದಾಗ್ಲಿ ಮಾಡ್ತಾನೆ ಇರ್ತೀವಿ ಅವಾಗ ಬೈ ಮಿಸ್ಟೇಕ್ ಆಗಿ ಅಥವಾ ಬೇಕಂತನಾದ್ರೂ ಏನಾದ್ರು ಕೈನ ನಾವು ಮೂಗಿಗೆ ಇಲ್ಲ ಬಾಯಿಗೆ ಮುಟ್ಕೊಂಡ್ಬಿಟ್ರೆ ಅವಾಗ ಕೊರೋನಾ ಈಸಿಯಾಗಿ ಬಂದ್ಬಿಡುತ್ತೆ ಪದೇ ಪದೇ ಮುಟ್ಕೊಂಡ್ ತಕ್ಷಣ ಬಂದ್ಬಿಡ್ಬೇಕು ಅಂತ ಏನು ಇಲ್ಲ ಯಾರಾದ್ರೂ ಕೊರೋನಾ ಇದ್ದವರಿಂದ ಮಾತ್ರ ಬರುತ್ತೆ ಸೊ ಹಾಗೆ ಮುಟ್ಕೊಂಡ್ ತಕ್ಷಣ ಹೆಂಗ್ ಬರುತ್ತೆ ಅದು ಹ್ಯಾಂಡ್ ವಾಶ್ ಮಾಡ್ತಾ ಇರಿ ಮುಟ್ಕೊಂಡ್ರೆ ಬರಲ್ಲ ಬಟ್ ನಾವು ಫ್ರೆಂಡ್ಸ್ ಎಲ್ಲ ಗ್ರೂಪ್ ಅಲ್ಲಿ ಇರ್ತೀವಿ ಸ್ಕೂಲ್ ಅಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಳ್ಳಕ್ಕೆ ಎಲ್ಲ ಇದಾವೆ ತಾನೆ ಹಾ ಇದೆ ಬಟ್ ಆಲ್ಸೋ ನಾವು ಫ್ರೆಂಡ್ಸ್ ಇಂದ ದೂರ ಇರಕ್ ಆಗಲ್ಲ ಅವ್ರು ಬಂದು ಹ್ಯಾಂಡ್ ಶೇಕ್ ಮಾಡೋದಾಗ್ಲಿ ನಾವ್ ಎಷ್ಟೇ ಪ್ರಿಕಾಷನ್ಸ್ ತಗೊಂಡ್ರು ಡೇಂಜರ್ ಇದ್ದಿದ್ದಲ್ವಾ ಹ್ಯಾಂಡ್ ಯಾಕೆ ಶೇಕ್ ಮಾಡ್ಬೇಕು ಅಂತ ಕೈ ಮುಗಿದ್ರೆ ಆಗಲ್ವಾ ಆಗುತ್ತೆ ಬಟ್ ಎವ್ರಿ ಟೈಮ್ ನೆನಪಿರಲ್ಲ ಅದು ಕೊರೋನಾ ಬಂದ್ಬಿಡುತ್ತೆ ಅಭ್ಯಾಸ ಮಾಡ್ಕೊಳ್ಬೇಕಲ್ವಾ ಚಿನ್ಮಯಿ ನೆನ್ಪಿಟ್ಕೊಳ್ಬೇಕು ಬಟ್ ಆಗುತ್ತಾ ಇಲ್ವಾ ಅಂತ ಡೌಟ್ ಇದೆ ಸೊ ಬೇಜಾರಾಗುತ್ತೆ ಸರಿ ಬೇಜಾರೇನ್ ಮಾಡ್ಕೊಳ್ಬೇಡಿ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ಹಾಗೆ ಇರಕ್ ಆಗಲ್ವಲ್ಲ ಸೊ ಇನ್ನು ರಕ್ಷಿತಾ ಅಂತ ಹೇಳಿ ಕರೆ ಮಾಡಿದ್ದಾರೆ ನಮಸ್ಕಾರ ರಕ್ಷಿತಾ ಅವರೇ ಸರ್ ಅರುಣ್ ಸರ್ ನಮಸ್ತೆ ನಮಸ್ತೆ ಹೇಳಿ
ಸರ್ ನನ್ ಮಗಳು ಬಂದ್ಬಿಟ್ಟು ಥರ್ಡ್ ಸ್ಟ್ಯಾಂಡರ್ಡ್. ಮಕ್ಕಳದ್ದು ಸರ್ ಥರ್ಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆಲ್ಲ ಪ್ರಾಬ್ಲಮ್, ಯಾಕಂದ್ರೆ ಸ್ಕೂಲ್ ಅವ್ರಿಗೆ ಏನು ಶುರು ಮಾಡಿಲ್ಲ ಬಿಡಿ ರಕ್ಷಿತ ಅವ್ರೆ. ಅಲ್ಲ ಆದ್ರೆ ಶುರು ಇವಾಗ ಆಲ್ರೆಡಿ ಅಲ್ಲೇ ನಮ್ಗೆ ಅನೌನ್ಸ್ಮೆಂಟ್ ಮಾಡ್ತಾ ಇದಾರೆ, ಸ್ಕೂಲ್ ಇಂದ ಮೀಟಿಂಗ್ ಎಲ್ಲ ಕರೀತಾ ಇದಾರೆ. ಆದ್ರಿಂದ ಪ್ರಾಬ್ಲಮ್ ಆಗುತ್ತಾ ಅಂತ ಮಕ್ಕಳಲ್ವಾ, ಇನ್ನು ಚಿಕ್ಕ ಮಕ್ಕಳಲ್ವಾ. ಅಲ್ಲ ಅದಕ್ಕಿನ್ನೂ ಪರ್ಮಿಷನ್ ಕೊಟ್ಟಿಲ್ಲ ಸರ್ಕಾರ. ಅಲ್ಲ ಕೊಟ್ಟಿಲ್ಲ ಸರಿ, ಆದ್ರೆ ಸ್ಕೂಲ್ಗಳಲ್ಲೆಲ್ಲ ಈಗ ಸೆಪ್ಟೆಂಬರ್ 30 ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತವ್ರೆ ಅಂತಿದ್ದಾರೆ, ಬಟ್ ಇನ್ನೂ ಅದಾಗಿಲ್ಲ. ಆದ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ ಏನಿರುತ್ತೆ ಅಂತೇಳಿ. ಭಯ ಏನ್ ಪಡಕ್ ಹೋಗ್ಬೇಡಿ, ಈಗ ಎಲ್ಲವೂ ಕೂಡ ಇದಕ್ಕೆ ಬರ್ತಾ ಇದೆ, ಒಂದು ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಅಂತ ನೋಡೋಣ. ಸೊ ಇನ್ನು ನಾಗರಾಜ್ ಅಂತೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗರಾಜ್ ಅವರೇ. ನಮಸ್ಕಾರ. ನಮಸ್ಕಾರ ಹೇಳ್ರಿ ಸರ್, ಏನ ಶಾಲೆ ಓಪನ್ ಆಗ್ತಿತ್ತಲ್ರಿ? ಹೌನ್ರಿ, ಮಗಳು ಫಸ್ಟ್ ಇಯರ್ ಅದಾಳ್ರಿ, ಸೆಕೆಂಡ್ ಇಯರ್ ಅದಾಳ್ರಿ. ಹೌದನ್ರಿ? ನೋಡ್ರಿ ಮಗಳ ಏರ್ ಈಗ ಕಾಲೇಜಿಗೆ ಹೊಂಟ್ಮೇಲೆ ಆರಾಮ ಆಕೈತಿ? ಈಗ ಆರಾಮ ಆಗೈತ್ರಿ ಸರ್. ಈಗ ಮನ್ಯಾಗ ಇದ್ರೆ ಏನ ಸಮಸ್ಯೆ ಆಗಿತ್ತನ್ರಿ? ಭಯ ಆಯ್ತನ್ರಿ? ಇಲ್ರಿ. ಹೌನ್ರಿ? ಅಲ್ಲ ಭಯ ಐತಿ? ಭಯ ಏನಿಲ್ಲ. ತಗೋರಿ. ಓಕೆ, ಇನ್ನು ಧನ್ಯವಾದಗಳು. ಇನ್ನು ತುಮಕೂರಿನಿಂದ ಏನ್ ಹೇಳಿದ್ದಾರೆ, ಸ್ಕೂಲ್ ಕಾಲೇಜ್ ಓಪನ್ ಮಾಡ್ತಿರೋದು ಗುಡ್ ಅಂತ ಹೇಳ್ತಾ ಇದಾರೆ ತುಮಕೂರಿನಲ್ಲಿರುವಂತಹ ವಿದ್ಯಾರ್ಥಿಗಳು, ಪೋಷಕರು. ಕೊರೋನಾ ಬಗ್ಗೆ ನಮಗೆ ಜಾಗೃತಿ ಇದೆ, ಹುಷಾರಾಗಿ ಕ್ಲಾಸ್ಗೆ ಹೋಗಿ ಬರ್ತೀವಿ ನಾವು, ಸ್ಕೂಲ್ಗಾಗಿ ಕಾದು ಕುಳಿತಂತ ತುಮಕೂರಿನ ಮಕ್ಕಳು ಹೇಳ್ತಾ ಇರೋದು ಇದು. ಓಕೆ, ತುಮಕೂರಿನಲ್ಲಿ ಶಾಲಾ ಕಾಲೇಜ್ ಓಪನ್ ಮಾಡ್ತಿರೋದು ಗುಡ್ ಅಂತ ಹೇಳ್ತಾ ಇದ್ದಾರೆ. ಕೊರೋನಾ ಬಗ್ಗೆ ನಮಗೆಲ್ಲ ಜಾಗೃತಿ ಇದೀರಿ, ಹುಷಾರಾಗಿ ಕ್ಲಾಸ್ಗೆ ಹೋಗಿ ಬರ್ತೀವಿ ನಾವು, ಸ್ಕೂಲ್ಗಾಗಿ ಕಾದು ಕುಳಿತಂಥ ತುಮಕೂರಿನ ಮಕ್ಕಳು ಹೇಳೋದು ನಾವು ಹೋಗ್ತೀವಿ, ನಮಗೆ ಖುಷಿ ಆಗ್ತಾ ಇದೆ ಅಂತ. ಯಾಕೆಂದರೆ ಅವರು 8-9 ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ, ಮುಂಜಾತಾ ಕರ ಮಗ ಇವರು ಸ್ಕೂಲ್ನವರು ತಗೊಂಡ್ರೆ ಒಳ್ಳೆಯದು. ನನ್ನ ಮಗ 9, ಈಗ ಈ ಸರಿ ನೆಕ್ಸ್ಟ್ 9 ಕ್ಲಾಸು, ಆದ್ದರಿಂದ ಅವನ್ನ ಒಬ್ಬನ ಕಳಿಸ್ಕೊಡ್ತೀನಿ. ಈಗ ಇನ್ನೊಂದು ಕಳಿಸ್ಕೊಡಲ್ಲ ಈ ವರ್ಷ, ಹಾಗಾಗಿ 9 ಸ್ಟಾರ್ಟ್ ಮಾಡೋದು ಒಳ್ಳೆಯದು ಸರ್. ಅದೇ ಈಗ 8-9 ಎಲ್ಲ ತಗೊಳೋದು ಒಳ್ಳೆಯದೇ, ಯಾಕೆಂದರೆ ಹುಡುಗರು ಓದುವಂಥ ಟೈಮು ಓದಲಿ, ಯಾಕೆಂದರೆ ಅವರು ಹೇಳಿದ ಮಾತು ಕೇಳ್ತಾರೆ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ, ಎಲ್ಲ ಓಕೆ. ಮಿಕ್ಕಿದ್ದು ಪೋಷಕರು ಬಿಟ್ಟಿದ್ದು ನಮಗೂ ಜವಾಬ್ದಾರಿ ಇರ್ತದೆ, ಯಾಕೆಂದರೆ ಹುಡುಗರದ್ದು ಜೀವನ ನಾವು ಯೋಚನೆ ಮಾಡ್ಬೇಕಾಗುತ್ತಲ್ಲ. ಅದ್ರ ಮೇಲೆ ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡೋರಾದರೆ ಹುಡುಗರಾದರೆ ಕೇಳೋ ಮಾತು ಕೇಳೋಂಥ ಹುಡುಗರಿಗಾದರೆ ಮಾಡ್ಬೋದು. ನಾನು ನನ್ನ ಮಗನ ಕಳಿಸ್ಕೊಡ್ತೀನಿ, ಆದರೆ ಅಂತರ ಕಾಯ್ಬೇಕು, 9 ಅಂತರ ಕಾಯ್ಕೊಬೇಕು. ಮತ್ತು ಹುಡುಗರ ಜೊತೇಲಿ ಅಂಥ ಜೊತೇಲಿ ಸೇರೋಂಥ ಕೆಲಸಗಳನ್ನ ಮಾಡಿಸ್ಬಾರ್ದು ಟೀಚರ್ಸ್ ಆದರು. ನಮಗೆ ಈಗ 6 ಆಯಿತು ಕಾಲೇಜ್ ಸ್ಟಾರ್ಟ್ ಆಗಿ, ಸೊ ಮನೇಲಿ ಇದ್ದು ಬೋರ್ ಆಗಿದೆ. ಆನ್ಲೈನ್ ಕ್ಲಾಸ್ ಮಾಡ್ತಿದ್ದಾರೆ ಬಟ್ ಅರ್ಥ ಆಗಲ್ಲ, ನೆಟ್ವರ್ಕ್ ಲ್ಯಾಗ್ ಆಗ್ತಿರುತ್ತೆ, ಕೆಲವೊಬ್ರು ಸಿಗುತ್ತೆ ಕೆಲವೊಬ್ರು ಸಿಗಲ್ಲ. ಸೊ ಅದಕ್ಕೆ ನಮಗೆ ಕಾಲೇಜ್ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ಅದರಿಂದ ನಾವು ಕಾಲೇಜ್ಗೆ ಹೋಗೋದಕ್ಕೆ ರೆಡಿ ಇದ್ದೀವಿ, ಪ್ರಿಕಾಷನರಿ ಮೆಜರ್ಸ್ ಏನಿದೆ ತೊಗೊಂಡು ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು. ಸೊ ಹಂಗೆ ಕ್ಲಾಸ್ ಸ್ಟಾರ್ಟ್ ಮಾಡೋದು ನಮ್ಗೆ ಒಳ್ಳೇದು ಅಂತ ಅನಿಸುತ್ತೆ. ಈಗ ಆನ್ಲೈನ್ ಕ್ಲಾಸೇ ಕಂಟಿನ್ಯೂ ಮಾಡಿದ್ರೆ ನಮ್ಗೆ ತುಂಬ ಕಷ್ಟ ಆಗುತ್ತೆ. ಕೆಲವೊಬ್ರು ಬಡವ್ರು ಇರ್ತಾರೆ, ಅವ್ರ ಹತ್ರ ಫೋನ್ಸ್ ಇರಲ್ಲ, ಸೊ ನೆಟ್ ಹಾಕ್ಸ್ಕೊಳಕ್ ದುಡ್ಡು ಇರೋದಿಲ್ಲ, ನೆಟ್ವರ್ಕ್ ಒಂದೊಂದು ಕಡೆ ಇರುತ್ತೆ ಒಂದೊಂದು ಕಡೆ ಇರೋದಿಲ್ಲ, ಕೆಲವೊಬ್ರಿಗೆ ಇರುತ್ತೆ ಅಷ್ಟೇ. ಸೊ ಅರ್ಥ ಆಗಲ್ಲ ಆನ್ಲೈನ್ ಕ್ಲಾಸು, ಆಫ್ಲೈನ್ ಕ್ಲಾಸೇ ಬೆಸ್ಟ್ ಅಂತ ನಾನು ಹೇಳ್ತೀನಿ. ನಾವು ಚಿಕ್ಕ ಮಕ್ಕಳಾದರೆ ಅವ್ರಿಗೆ ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ, ನಮಗಾದರೆ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಚಿಕ್ಕ ಮಕ್ಕಳಿಗೆ ಏನೀಗಲೇ ಬೇಡ, ದೊಡ್ಡವ್ರಿಗಾದರೆ ಈಗ ಬೇಕಾಗುತ್ತೆ. ಸೊ ಮುಂದೆ ನಮ್ಮ ಲೈಫ್ ಸ್ಪಾಯ್ಲ್ ಆಗೋಗುತ್ತೆ ಇವಾಗ ಏನಾದರೂ ಕೊರೋನಾ ಅಂತ ಆಫ್ಲೈನ್ ಕ್ಲಾಸಸ್ ಮಾಡಲಿಲ್ಲ ಅಂದರೆ. ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿ ಅಂದರೆ ಏನೋ ಅರ್ಥ ಆಗ್ತಿಲ್ಲ ಕ್ಲಾಸಿಂದ. ಕಾಲೇಜ್ ಸ್ಟಾರ್ಟ್ ಮಾಡಿದ್ರೆ ಫೇಸ್ ಟು ಫೇಸ್ ಇರ್ತದೆ ಟೀಚರ್ಸು, ಅರ್ಥ ಆಗುತ್ತೆ, ಚೆನ್ನಾಗಿ ನಾವು ಕಲ್ತ್ಕೋಬೋದು, ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಈಗ ಆನ್ಲೈನ್ ಕ್ಲಾಸ್ ಮಾಡಿ ಅದರಿಂದ ಎಕ್ಸಾಮ್ ಮಾಡ್ತೀವಿ ಅಂದರೆ ಏನೂ ಅರ್ಥ ಆಗಿರಲ್ಲ, ಮತ್ತು ಎಕ್ಸಾಮಲ್ಲಿ ಫೇಲ್ ಆದರೆ ನಮ್ಮ ಎಜುಕೇಷನ್ ಸ್ಪಾಯ್ಲ್ ಆಗುತ್ತೆ, ಲೈಫ್ ಸ್ಪಾಯ್ಲ್ ಆಗುತ್ತೆ. ಸೊ ಕಾಲೇಜ್ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಲಿ. ಓಕೆ, ಸ್ಯಾನಿಟೈಸರ್ ಮಾಸ್ಕ್ ಎಲ್ಲ ಯೂಸ್ ಮಾಡಿಕೊಂಡು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ. ಯಾವುದೇ ರೀತಿ ಭಯ ಇಲ್ಲ, ನಾವು ಕ್ಲಾಸ್ಗೆ ಹೋಗ್ತೀವಿ. ಸ್ಟೂಡೆಂಟ್ಸು ಗ್ರೂಪಲ್ಲಿ ಇರೋಲ್ಲ, ಅಂದರೆ ಡಿಸ್ಟೆನ್ಸ್ ಇರುತ್ತೆ, ಬೆಂಚ್ಗೆ ಡಿಸ್ಟೆನ್ಸ್ ಇರುತ್ತೆ. ನಮಗೆ ಆನ್ಲೈನ್ ಕ್ಲಾಸಿಂದ ಏನೂ ಅರ್ಥ ಆಗ್ತಿಲ್ಲ, ನೆಟ್ವರ್ಕ್ ಎಲ್ಲ ಲ್ಯಾಗ್ ಆಗ್ತಿದೆ. SSLC ಪಾಸ್ ಆಗಿದ್ದೀನಿ ಈ ಸತಿ, ಈ ಸತಿ ಫಸ್ಟ್ PUC ಅಡ್ಮಿಷನ್ ಆಗಿದ್ದೀನಿ. ನಮಗೇನು ಅರ್ಥ ಆಗ್ತಿಲ್ಲ, ನೆಟ್ವರ್ಕ್ ಎಲ್ಲ ಲ್ಯಾಗ್ ಆಗ್ತಿದೆ, ಪೇರೆಂಟ್ಸ್ ಎಲ್ಲ ಬೈತಿದ್ದಾರೆ, ಏನೂ ಅರ್ಥ ಆಗ್ತಿಲ್ಲ ಅಂದ್ಬಿಟ್ಟು. ಕಾಲೇಜಲ್ಲಿ ಸ್ಕೂಲ್ಗಳಲ್ಲಾದರೆ ಫೇಸ್ ಟು ಫೇಸ್ ಟೀಚರ್ಸು ಡೌಟ್ ಎಲ್ಲ ಕ್ಲಾರಿಫಿಕೇಷನ್ ಮಾಡ್ಕೊಬೋದು, ನೀಟಾಗಿ ಅರ್ಥ ಆಗುತ್ತೆ. 21st ಕಾಲೇಜ್ ಸ್ಟಾರ್ಟ್ ಆದರೆ ನಾವು ಡೈರೆಕ್ಟಾಗಿ ಹೋಗ್ತೀವಿ, ಏನು ಭಯ ಇಲ್ಲ. ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಮಾಸ್ಕು ಸ್ಯಾನಿಟೈಸರ್ ಎಲ್ಲ ಯೂಸ್ ಮಾಡ್ಕೊಂಡು ಕಾಲೇಜ್ಗೆ ಹೋಗ್ತೀವಿ, ನಮಗೇನು ಭಯ ಇಲ್ಲ. ಸ್ಟಾರ್ಟ್ ಮಾಡಲಿ, ಕೊರೋನಾ ಇದು ಏನು ಮಾಡೋಕ್ಕಾಗುತ್ತೆ.
ಇನ್ನು ಚಿಕ್ಕಬಳ್ಳಾಪುರದಲ್ಲಿರುವಂತಹ ವಿದ್ಯಾರ್ಥಿಗಳನ್ನ ಹೇಳ್ತಾರೆ, ಬೇಗ ಶುರುವಾಗಲಿ ಅಂತ ಹೇಳ್ತಾ ಇದ್ದಾರೆ. ಶಾಲಾ ಕಾಲೇಜುಗಳು ಬೇಗ ಓಪನ್ ಆಗಲಿ. ಚಿಕ್ಕಬಳ್ಳಾಪುರದಲ್ಲಿ ಬಹುತೇಕ ವಿದ್ಯಾರ್ಥಿಗಳು ಈ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಬೇಡವೇ ಬೇಡ ಅಂತ ಪೋಷಕರು ಹೇಳ್ತಾ ಇದ್ದಾರೆ. ಸರ್ಕಾರದ ಚಿಂತನೆಗೆ ಪೋಷಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಕ್ಕಳ ಜೀವ ಆರೋಗ್ಯವೇ ಮುಖ್ಯ ಅಂತ ಪೋಷಕರು ಹೇಳ್ತಾ ಇರೋದು. ಶಾಲಾ ಕಾಲೇಜುಗಳು ಬೇಗ ಓಪನ್ ಆಗಲಿ, ಚಿಕ್ಕಬಳ್ಳಾಪುರದಲ್ಲಿ ಬಹುತೇಕ ವಿದ್ಯಾರ್ಥಿಗಳು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಆದರೆ ಸದ್ಯಕ್ಕೆ ಬೇಡವೇ ಬೇಡ ಅಂತ ಪೋಷಕರು ಹೇಳ್ತಾ ಇದ್ದಾರೆ. ಎರಡೂ ಕಡೆ ಬೇರೆ ಬೇರೆ ಇದೆ. ಸೊ ಸರ್ಕಾರದ ಚಿಂತನೆಗೆ ಪೋಷಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಸ್ಕೂಲ್ ಇದ್ದರೆ ಒನ್ ಡೇ ಎಲ್ಲ ಓದ್ಬೋದು, ಆರಾಮಾಗಿ ಇಂಪ್ರೂವ್ಮೆಂಟ್ ಆಗ್ಬೋದು, ಫ್ರೀಯಾಗಿ ಓದ್ಬೋದು. ಇದರಲ್ಲಿ ಅರ್ಥ ಆಗಲ್ಲ, ಸುಮ್ಮನೆ ವೀಡಿಯೋ ಇದಾಗಿದ್ರೆ ಅವರು ಸರಿಯಾಗಿ ಮಾಡ್ತಾಯಿಲ್ಲ. ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದ್ರೆ ನಾವು ಮಾಸ್ಕ್ ಹಾಕ್ತೀವಿ, ಇದು ಸ್ಯಾನಿಟೈಸರ್ ಯೂಸ್ ಮಾಡ್ತೀವಿ, ಹ್ಞೂ ಆಗಬೇಕು. ಸ್ಕೂಲ್ ಸ್ಟಾರ್ಟ್ ಆದರೆ ಇವಾಗ ಕರೋನಾ ಇರೋದ್ರಿಂದ ನಮ್ಗೆ ವ್ಯಾಕ್ಸಿನ್ಸ್ ಇಲ್ಲ. ವ್ಯಾಕ್ಸಿನ್ಸ್ ಇಲ್ದಿರೋ ಕಾರಣ ನಮಗೆ ಅಲ್ಲಿ ಯಾರನ್ನು ಎಷ್ಟು ಹೇಳಿದ್ರೂ ಇರೋಕ್ಕಾಗೋದಿಲ್ಲ. ಒಬ್ಬರು ಕರೋನಾ ಬಂದರೂ ನಮಗೂ ಅಟ್ಯಾಕ್ ಆಗುತ್ತೆ ಅನ್ನೋ ಭಯ ಇರುತ್ತೆ. ಅದಕ್ಕಾಗಿ ಸ್ಕೂಲ್ಸ್ ಅವ್ರಿಗೆ ಓಪನ್ ಆಗೋದು ಬೇಡ ಅಂತೇಳೋಣ ಹೇಳ್ತಿದ್ರು. ಆನ್ಲೈನ್ ಕ್ಲಾಸಸ್ಸಲ್ಲಿ ಅದಕ್ಕೆ ಮೊನ್ನೆ ಸತಿ ಮಾಡಿದಲ್ಲ, ಆ ಥರನೇ ನೆಕ್ಸ್ಟ್ ಕ್ಲಾಸ್ಗೆ ನಮಗೂ ಪಾಸ್ ಮಾಡಿಕೊಟ್ಬಿಡಿ ಅಂತ ಹೇಳಿ ಅದು ಸ್ಕೂಲ್ ಇನ್ನೂ ಓಪನ್ ಬೇಡ ಅಂತ. ಕಾಲೇಜಸ್ ಎಲ್ಲ ಸ್ಟಾರ್ಟ್ ಆದರೆ ನಮಗೆ ಅನುಕೂಲ ಆಗುತ್ತೆ, ಯಾಕಂದರೆ ಆನ್ಲೈನ್ ಕ್ಲಾಸಿಂದ ನೆಟ್ವರ್ಕ್ ಇಶ್ಯೂಸ್ ಎಲ್ಲ ಆಗ್ತಾ ಇದೆ, ನಮ್ಗೆ ನೀಟ್ ಕ್ಲಾರಿಟಿಯಾಗಿ ತೋರಿಸ್ತಿಲ್ಲ, ಆ್ಯಂಡ್ ಎಕ್ಸ್ಪ್ಲೈನ್ ಮಾಡೋದು ನೆಟ್ವರ್ಕ್ ಇಶ್ಯೂಯಿಂದ ನೀಟಾಗಿ ಕೇಳಿಸಲ್ಲ. ಅದನ್ನು ಜಾಸ್ತಿ ಆಗ್ತಾ ಇದೆ. ಬಟ್ ನಾವು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಸ್ಯಾನಿಟೈಸರ್ ಎಲ್ಲ ಹಾಕ್ಕೊಂಡು ಮಾಸ್ಕ್ ಹಾಕ್ಕೊಂಡು ನಾವು ನಮ್ಮ ಸೇಫ್ಟಿಯಲ್ಲಿ ನಾವಿದ್ದರೆ ಎಲ್ಲ ಸರಿ ಹೋಗುತ್ತೆ, ಓಪನ್ ಆಗ್ಬೇಕು ನಮಗೆ. ಏನಾದರೂ ಮೇನ್ ಪಾಯಿಂಟ್ಸ್ ಟೀಚರ್ಸ್ ಹೇಳಬೇಕಾದ್ರೆ ನೆಟ್ವರ್ಕ್ ಇಲ್ಲಾಂದರೆ ಡಿಸ್ಕನೆಕ್ಟ್ ಆಗ್ತಿದೆ, ಅಂದರೆ ಕನೆಕ್ಟ್ ಆಗೋಷ್ಟೊತ್ತಿಗೆ ಎಲ್ಲ ಪಾಯಿಂಟ್ಸ್ ಮುಗ್ದೋಗಿರುತ್ತೆ. ಅದೇ ಟೀಚರ್ಸ್ ಎದುರುಗಡೆ ಇದ್ದರೆ ಕ್ಲಾರಿಟಿಯಾಗಿ ಏನೋ ಡೌಟ್ಸ್ ಇದೆ ಕ್ಲಿಯರ್ ಮಾಡ್ಕೊಬೋದು. ಅದಕ್ಕೆ ಸ್ಕೂಲ್ಸ್ ಓಪನ್ ಆಗಬೇಕು. ಓಪನ್ ಆದರೆ ಮಾಸ್ಕ್ ಸ್ಯಾನಿಟೈಸರ್ ಹಾಕ್ಕೊಂಡು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಸ್ಕೂಲ್ಗೆ ಹೋಗ್ತೀವಿ. ಓಪನ್ ಆದರೆ ನಾವು ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ಬೇಕು. ಆದ್ರೂ ಯಾರಿಗಾರು ಒಬ್ಬರಿಗೆ ಕೊರೋನಾ ಬಂದರೆ ಎಲ್ಲ ಸ್ಕೂಲೆಲ್ಲ ಇದಾಗುತ್ತೆ, ಸ್ಪ್ರೆಡ್ ಆಗಿಬಿಡುತ್ತೆ. ಅದಕ್ಕೆ ಮನೆಯಲ್ಲೇ ಆನ್ಲೈನ್ ಕ್ಲಾಸಸ್ ಮಾಡಿಕೊಂಡು ಓದ್ಕೊಂಡು ನೋಟ್ಸ್ ಬರ್ಕೊತಾ ಇದ್ದೀರಿ ಇವಾಗ ಬೇಡ, ಯಾಕಂದರೆ ಕೊರೋನಾ. ಇನ್ನು ಉಲ್ಲಾಸ್ ಅಂತೇಳಿ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಉಲ್ಲಾಸ್ ಅವರೇ. ನಮಸ್ಕಾರ ಸರ್. ನಮಸ್ತೆ. ಯಾವ ಕ್ಲಾಸು? ಟೆಂತ್. ಟೆಂತಾ? ಓಕೆ. ಸ್ಕೂಲ್ ಓಪನ್ ಆಗ್ತಾ ಇದೆ, ಖುಷಿನಾ? ಸರ್ ಒಂದ್ ಕಡೆ ಖುಷಿನೂ ಇದೆ, ಒಂದ್ ಕಡೆ ಬೇಜಾರು ಇದೆ ಸರ್. ಬೇಜಾರು ಯಾಕೆ ಸರ್? ನಮ್ ಸ್ಕೂಲಿಗೆ ಆರಿಂದ ಏಳು ಕಿಲೋಮೀಟರ್ ಸರ್, ಸೈಕಲ್ ಇಲ್ಲ ಸರ್, ಬಸ್ ಅಲ್ಲಿ ಹೋಗ್ಬೇಕು, ಅದಕ್ಕೆ ಜನ ಇರ್ತಾರೆ ಅಂತ ಕೊರೋನಾ ಇರುತ್ತೆ ಅಂತ ಭಯ ಆಗ್ತಿದೆ ಸರ್. ಬಸ್ ಅಲ್ಲಿ ಹೋಗ್ಬೇಕಾ? ಹೌದು ಸರ್. ಎಲ್ಲಿ, ಯಾವ ಏರಿಯಾ ಸರ್? ಸಪ್ತಗಿರಿ ಕಾಲೇಜ್ ಹತ್ರ ಸರ್. ಅಲ್ಲಿಗೆ ಆರು ಕಿಲೋಮೀಟರ್ ವರೆಗೂ ಯಾವ ಸ್ಕೂಲ್ ಇರ್ಲಿಲ್ಲ ಅಲ್ಲ ಸರ್? ನಾವು ಹೋಗ್ಬೇಕು ಸರ್ ಅದಕ್ಕೆ ಸರ್. ನೀವು ಹೋಗ್ಬೇಕಾ? ಹೌದು ಸರ್. ಓ, ಅದೊಂದು ಸಮಸ್ಯೆ ಈಗ ಅಲ್ವಾ? ಸೈಕಲ್ ಇಲ್ವಾ ಸರ್? ಸೈಕಲ್ ಇಲ್ವಾ? ಸೈಕಲ್ ಇಲ್ಲ ಸರ್. ಸರಿ ಸರಿ ಸರಿ. ಬಟ್ ಅದೇನು ಮಾಡೋಕ್ಕಾಗಲ್ಲ ಉಲ್ಲಾಸ್, ನೋಡೋಣ ಏನಾಗುತ್ತೆ ಅಂತ. ಇನ್ನು ಚಿದಾನಂದ್ ಅಂತೇಳಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಚಿದಾನಂದ್ ಅವರೇ. ನಮಸ್ಕಾರ. ಓ, ಯಾರು ಇದು? ನನ್ನ ಹೆಸರು ಚಿದಾನಂದ್ ಅಂತ. ಓಕೆ. ಯಾವ ಕ್ಲಾಸು? ಸಿಕ್ಸ್ತ್ ಸ್ಟ್ಯಾಂಡರ್ಡ್. ಸಿಕ್ಸ್ತ್ ಸ್ಟ್ಯಾಂಡರ್ಡ್? ಇನ್ನೂ ಸಿಕ್ಸ್ತ್ ಸ್ಟ್ಯಾಂಡರ್ಡಿಗೆ ಸ್ಕೂಲ್ ಶುರು ಮಾಡಕ್ಕೆ ಹೇಳಿಲ್ವಲ್ಲ? ಇನ್ನೂ ಹೇಳಿಲ್ಲ, ಆದ್ರೂ ಇವಾಗ ಹೇಳ್ಬೇಡಣ, ಮಾಡಬಾರ್ದು ಅಂತ. ಓ, ಹಂಗ ಬೇಡ ಅಂತನಾ? ಹಾ, ಇವಾಗ ಸ್ಕೂಲ್ ಸ್ಟಾರ್ಟ್ ಮಾಡಿದ್ರೆ ನಮಗೆ ಇದು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಯಾಕೆ ಕಷ್ಟ ಆಗುತ್ತೆ? ಯಾಕಂದ್ರೆ ಇದು ನಮ್ ಫ್ರೆಂಡ್ಸ್ ಎಲ್ಲ ಒಂದೇ ಬೆಂಚ್ ಅಲ್ಲಿ ಐದಾರು ಜನ ಕುತ್ಕೊಂತೀವಿ. ಹಾ, ಅದರಿಂದ ಇದು ಜಾಸ್ತಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಕ್ ಆಗಲ್ಲ. ಐದಾರು ಜನ ಕುತ್ಕೊಳ್ತೀರಾ ಬೆಂಚ್ ಅಲ್ಲಿ? ಹಾ. ಹೇ, ಸುಮ್ನೆ ಹೇಳ್ತಾ ಇದೀಯಾ ಚಿದಾನಂದ್ ಅಲ್ವಾ? ಇಲ್ಲ, ನಿಜ. ಆರು ಜನ ಕೂರಿಸ್ತಾರಾ? ಆರು ಜನ ಅಲ್ಲ, ಒಂದ್ ನಾಲ್ಕೈದು ಜನ ಕೂರಿಸ್ತಾರ. ಮೂರ್ ಜನ ಅಷ್ಟೇ ಕೂರಿಸ್ತಾರೆ ಚಿದಾನಂದ್, ಸುಮ್ನೆ ಹೇಳ್ತಾ ಇದೀಯ ಅಲ್ವಾ ನೀನು? ಇಲ್ಲ, ನಿಜ ಕೂರಿಸ್ತಾರೆ. ಸರಿ ಆಯ್ತು, ಅದು ಚೇಂಜ್ ಮಾಡ್ತಾರೆ, ಬಂದಾಗ ನೋಡೋಣ ಅಂತ. ಆಯ್ತಾ, ಭಯ ಏನ್ ಪಡ್ಬೇಡ. ಓಕೆ. ಸ್ಕೂಲ್ ಕಾಲೇಜ್ ಓಪನ್ಗೆ ಕರಾವಳಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಕೂಲ್ ಓಪನ್ ಮಾಡೋದು ಬೇಡವೇ ಬೇಡ ಅಂತ ಹೇಳ್ತಾ ಇದ್ದಾರೆ ಮಂಗಳೂರಿನಲ್ಲಿರುವಂತಹ ಜನ. ಯಾಕೆ? ಸೊ ಅಭಿಪ್ರಾಯ ಸಂಗ್ರಹಿಸದೆ ಈ ನಿರ್ಧಾರ ತೆಗೆದುಕೊಂಡಿರುವುದು ಸರಿಯಲ್ಲ ಅನ್ನೋದು ಅವರ ಮಾತು. ಅಕ್ಟೋಬರ್ ಬಳಿಕವೇ ಸ್ಕೂಲ್ ಓಪನ್ ಮಾಡಿ ಅಂತ ಮಂಗಳೂರಿನ ಜನ ಹೇಳ್ತಾ ಇದ್ದಾರೆ. ಸೊ
ಸ್ಕೂಲ್ ಓಪನ್ ಮಾಡೋದು ಬೇಡವೇ ಬೇಡ, ಅಭಿಪ್ರಾಯ ಸಂಗ್ರಹಿಸದೆ ಈ ನಿರ್ಧಾರ ಸರಿಯಲ್ಲ ಅನ್ನೋದನ್ನ ಮಂಗಳೂರಿನ ಜನ ಹೇಳ್ತಾ ಇದ್ದಾರೆ. ಸೊ ಅಕ್ಟೋಬರ್ ಬಳಿಕವೇ ಸ್ಕೂಲ್ ಓಪನ್ ಮಾಡಿ ಅನ್ನೋ ಒತ್ತಾಯವನ್ನ ಮಂಗಳೂರಿನ ಜನ ಹೇಳ್ತಾ ಇದ್ದಾರೆ, ಕರಾವಳಿ ಭಾಗದ ಜನ ಹೇಳ್ತಾ ಇರೋದು. ಸ್ಕೂಲ್ ಕಾಲೇಜು ಓಪನ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿ ಹೇಳ್ತಾ ಇರುವಂತ ಮಾತಿದು. ಕಾಲೇಜಿನ ಮಕ್ಕಳಿಗಾದ್ರೆ ಅದೊಂದು ಸರಿಯಾಗಿರುತ್ತೆ, ಅಂದ್ರೆ ಅವರು ಸೋಷಿಯಲ್ ಡಿಸ್ಟೆನ್ಸಿಂಗ್, ಮಾಸ್ಕ್ ಹಾಕೋದು, ಸ್ಯಾನಿಟೈಸರು ಅದೆಲ್ಲ ಅವರಿಗೆ ತಿಳಿದಿರ್ತದೆ. ಈ 9-10 ಅಂತ ಹೇಳಿದರೆ ಸ್ವಲ್ಪ ಕಷ್ಟನೇ ಆಗ್ಬೋದು. ಮಕ್ಕಳು ಒಡನಾಟದಲ್ಲಿ ಬರ್ತಾರೆ, ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸ್ ತುಂಬ ಸಮಯ ಆಯಿತು ಅಂತ, ಅವರಿಗಷ್ಟು ಜ್ಞಾನ ಇರಲಿಕ್ಕಿಲ್ಲ, ಇರುವುದಿಲ್ಲ. ತರಗತಿಗಳೇನು ಮಿಸ್ ಆಗುವುದಿಲ್ಲ, ಈಗಾಗಲೇ ಆನ್ಲೈನ್ ಮುಖಾಂತರ. ಕರೆಕ್ಟಾಗಿ ಅಂತ ಹೇಳಿದರೆ ಶಾಲೆ ಸ್ಟಾರ್ಟ್ ಮಾಡಲಿಕ್ಕೆ ಇಲ್ಲ ಅಂತ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಹೇಳ್ತದೆ. ಖಾಲಿ 9-10, 11-12 ಖಾಲಿ ಪೇರೆಂಟ್ಸ್ ಪರ್ಮಿಷನ್ ಪಡೆದು ಆಮೇಲೆ ಏನಾದರೂ ಡೌಟ್ ಇದ್ದರೆ ಮಾತ್ರ ಹೋಗುವುದು ಅಂತ ಉಂಟು. ಹಾಗಾಗಿ ಈ ಶಾಲೆಯನ್ನು 21 ಆರಂಭ ಮಾಡುವ ವಿಷಯವನ್ನು ಈಗ ಚರ್ಚೆ ಮಾಡುವಾಗೇ ಇಲ್ಲ. ದಯಮಾಡಿ ಸರ್ಕಾರ ಇದನ್ನು ಬಿಟ್ಟು ಬಿಡಬೇಕು. ಡಾಕ್ಟರ್ ಹೇಳ್ತಾ ಇದ್ರು ಆನ್ಲೈನ್ ಕ್ಲಾಸಿಂದ ಬೆಟರು ನಾರ್ಮಲ್ ಕ್ಲಾಸಸ್ಸೇ ಅಂತ ಕಾಣಿಸ್ತದೆ, ಯಾಕಂದರೆ ಆನ್ಲೈನ್ ಕ್ಲಾಸಿಂದ ತುಂಬ ಪ್ರಾಬ್ಲಮ್ಸ್ ಇದೆ. ಸೊ ಐ ಗೆಸ್ ಸ್ಟಾರ್ಟ್ ಮಾಡೋದು ಬೆಟರ್ ಅಂತ. ಈಗ ಕೊರೋನಾ 1 ಹೋಗುವುದು ಅಂತ ಇಲ್ಲ ಅಲ್ಲ, ಸೊ ವಿ ನೀಡ್ ಟು ಟೇಕ್ ಆರ್ ಪ್ರಿಕಾಷನ್ಸ್ ಬೈ ಆರ್ ಸೆಲ್ಫ್. ಸೊ ಇಟ್ಸ್ ನಾಟ್ ಅ ಥಿಂಗ್ ದಟ್ ವಿ ಕಾಂಟ್ ಸ್ಟಾಪ್ ದ ಕಾಲೇಜ್. ನೆಕ್ಸ್ಟ್ ಇಯರ್ ಕಾಲೇಜ್ ಸ್ಟಾರ್ಟ್ ಮಾಡೋಕ್ಕೆ ಸಹ ಆಗೋದಿಲ್ಲ, ತುಂಬ ಲೇಟ್ ಆಗ್ತದೆ ಪೋರ್ಷನ್ಸ್ ಎಲ್ಲ. ಅದಕ್ಕೆ ಐ ಥಿಂಕ್ ಇಟ್ಸ್ ಬೆಟರ್ ಟು ಸ್ಟಾರ್ಟ್ ದ ಕಾಲೇಜ್ ಆ್ಯಂಡ್ ಪ್ರಿಕಾಷನ್ಸ್ ವಿ ನೀಡ್ ಟು ಟೇಕ್ ದಟ್ಸ್. ಎಕ್ಸಾಮ್ಸ್ ಅದೆಲ್ಲ ಸರಿ ಅರ್ಥ ಆಗೋದಿಲ್ಲ, ಯಾಕಂದರೆ ಕನೆಕ್ಷನ್ಸ್ ಫೋನ್ ಸರಿ ಇರೋದಿಲ್ಲ. ಅದು ಇನ್ನು ಕೊಪ್ಪಳದ ವಿದ್ಯಾರ್ಥಿಗಳೇನು ಹೇಳ್ತಾರೆ, ಪೋಷಕರೇನು ಹೇಳ್ತಾರೆ ನೋಡೋಣ. ಯಾವುದೇ ಕಾರಣಕ್ಕೂ ಕೂಡ ಶಾಲೆ ಮತ್ತು ಕಾಲೇಜು ಆರಂಭ ಮಾಡಬೇಡಿ ಅಂತಿದ್ದಾರೆ. ಕೊಪ್ಪಳದಲ್ಲಿ ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಶಾಲಾ ಕಾಲೇಜು ಆರಂಭ ಮಾಡಬೇಡಿ. ಈಗಾಗಲೇ ಜಿಲ್ಲೆಯಲ್ಲಿ 13 ಜನ ಶಿಕ್ಷಕರು ಕೊರೋನಾಗೆ ಬಲಿಯಾಗ್ಬಿಟ್ಟಿದ್ದಾರೆ. ಇಂತಹ ಹೊತ್ತಲ್ಲಿ ನಾವು ಸ್ಕೂಲ್ಗೆ ಬರೋದು ಎಷ್ಟು ಸರಿ? ಕೊರೋನಾಗೆ ಔಷಧಿ ಸಿಗೋವರೆಗೂ ಸ್ಕೂಲ್ ಓಪನ್ ಬೇಡ ಅಂತ ಕೊಪ್ಪಳದಲ್ಲಿ ಮಕ್ಕಳು ಪೋಷಕರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಡ, ಯಾಕಂದ್ರೆ ಇವಾಗ ಸ್ಕೂಲಲ್ಲಿ ಹೋದ್ರಗಿನ ಅವ್ರ ಪಾಠ ಕಲ್ದಿದ್ರು ನಾವು ಕೂಡ ಕಲ್ತಂಗೆ ಅಲ್ಲ. ಬಟ್ ಆದರೂ ಅವರಿಗೆ ಕೊರೋನಾ ಬಂದಿದೆ ಅಂದ್ರ ಮೇಲೆ ಇನ್ಮೇಲೆ ನಮಗೆ ಬರುತ್ತಾ ಅಂತ ಇಲ್ಲ ಅಂತ ಏನು ಗ್ಯಾರಂಟಿ? ಇದು ಮಾತ್ರ ಸರ್ಕಾರದವರು ಪೂರ್ತಿಯಾಗಿ ಯೋಚನೆ ಮಾಡಿ ಸ್ಕೂಲ್ ಇರಲೇಬೇಕು ಇರಬಾರ್ದು ಅಂತೇಳಿ ಯೋಚನೆ ಮಾಡಿ ಅವ್ರು ನಿರ್ಧಾರ ತಗೊಳ್ಳೇಬೇಕು. ಬೇಡ ಅಂತ ಸದ್ಯಕ್ಕೆ ಇವಾಗ 1 ಬಿಟ್ಟರೆ ನೆಕ್ಸ್ಟ್ ವರ್ಷನು ಮೇ ಬಿ ಎಲ್ಲ ಇವಾಗ ಕಂಡಿಡ್ತಾರೆ ಮೆಡಿಸಿನ್ಸು, ಆಮೇಲೆ ಎಲ್ಲ ಕೊಟ್ಟು ವಾಸಿ ಮಾಡಿದ್ರಿಂದ ಸ್ಕೂಲ್ ಓಪನ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಅಂತ. ಏನು ಸ್ಕೂಲ್ ತೆಗೆದು ಬೇಡ, ಕಾಲೇಜು ಬೇಡ, ಮತ್ತು ಸ್ಕೂಲಿಗೆ ಹೋದ್ರೂ ನಮಗೆ ಕೊರೋನಾ ಅಟ್ಯಾಕ್ ಆಗುತ್ತೆ ಅಂತ ಗ್ಯಾರಂಟಿ ಐತಿ. ಮತ್ತು ಯಾರಾದ್ರೂ ನೆಗಡಿ ಜ್ವರ ಇದ್ದರೆ ಅದು ಪಾಸಿಟಿವ್ ಅಂತಲೇ ತೋರಿಸುತ್ತೆ. ಅದಕ್ಕಾಗಿ ಸ್ಕೂಲು ಕಾಲೇಜು ಬೇಡ ಅಂತ ನನ್ನ ಅನಿಸಿಕೆ. ನಮ್ಮ ಸ್ಕೂಲ್ ಹೋದರೆ ಫ್ರೆಂಡ್ಸ್ ಜೋಡಿ ಮಾತಾಡಬೇಕಂದ್ರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಒಟ್ಟು ನಮ್ಮ ಫ್ರೆಂಡ್ಸ್ನ ನಾವು ದೂರ ಇಟ್ಟಂಗಾಗುತ್ತೆ. ನಮ್ಮ ಮತ್ತು ನಮ್ಮ ಟೀಚರ್ಸ್ ಕೂಡ ಮಾತಾಡ್ಬೇಕಂದ್ರೂ ಏನಪ್ಪ ಇದು ಕೊರೋನಾ ಇದೆ ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡಿರಿ ಸ್ವಲ್ಪ ಅಂತ ಹೇಳ್ತಾರೆ. ಔಷಧಿ ಕಂಡುಹಿಡಿಯೋ ಮಟ್ಟ ನಮಗೆ ಒಳಗೆ ಲಾಕ್ಡೌನೇ ಆಗಲಿ ಸ್ಕೂಲೆಲ್ಲ ಸ್ಕೂಲ್ ತೆಗಿಬಾರ್ದು. ಇವಾಗ ನಾವು ಕಲಿಯಕ್ಕೆ ಹೋದ್ವಿ ಅಂತಂತಂದ್ರೆ ನಮಗೆ ಕೊರೋನಾ ಬರಲ್ಲ ಅಂತ ಏನು ಗ್ಯಾರಂಟಿ ಕೊಡ್ತೀರಾ ನೀವು? ಇವಾಗ ನಾವು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಸ್ಯಾನಿಟೈಸರ್ ಹಾಕೊಂಡ್ರೂ ಕೂಡ ನಮಗೆ ಏನಾದ್ರು ಕೊರೋನಾ ದೃಢಪಡ್ತು ಅಂತಂದ್ರೆ ನೀವೇನು ಹೊಣೆಗಾರರ? ಈ ಕಾಲಮಾನದಲ್ಲಿ ಶಾಲಾ ಕಾಲೇಜುಗಳು ಬೇಡವೇ ಬೇಡ.